ನಮಸ್ಕಾರ, ನಾನು ಚೈತ್ರಾ ಬಿಎಂ, ಕನ್ನಡ ಉಪನ್ಯಾಸಕಿ, ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಮೈಸೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಿಮಗೆ ಪಠ್ಯವಾಗಿ ಇಟ್ಟಿರ್ತಕ್ಕಂತಹ ಗದ್ಯ ಭಾಗದ 6ನೇ ಗದ್ಯ ಮಹಾತ್ಮರ ಗುರು, ಈ ಒಂದು ಪಾಠದ ಬಗ್ಗೆ ತಿಳಿಯೋಣ. ಮಹಾತ್ಮರ ಗುರು ಈ ಒಂದು ಗದ್ಯವನ್ನು ರಚನೆ ಮಾಡಿದಂತಹ ಲೇಖಕರ ಹೆಸರು ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ. ಈ ಲೇಖಕರ ಪರಿಚಯವನ್ನು ಮಾಡಿಕೊಂಡು ತದನಂತರದಲ್ಲಿ ಗದ್ಯ ಭಾಗಕ್ಕೆ ಹೋಗೋಣ. ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗಳವಳ್ಳಿಯವರು. ಯಾರು? ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗಳವಳ್ಳಿಯವರು. ಕನ್ನಡ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಪ್ರಸ್ತುತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸಕಲೇಶಪುರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಈ ಒಂದು ಕೃತಿಗೆ ಡಿಲೀಟ್ ಪಡೆದಿದ್ದಾರೆ. ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ, ಜನಸಾಮಾನ್ಯರಿಗೆ RTO ಕಚೇರಿ ಕಾನೂನು ಸಲಹೆ, ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ, ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ, ಇವು ಇವರ ಬೀದಿ ನಾಟಕಗಳು. ರಸ್ತೆ ಸುರಕ್ಷತೆ ಜೀವನ ರಕ್ಷೆ ಇವು ಇವರ ಹನಿಗವನಗಳು. ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ, ಅಂಬೇಡ್ಕರ್ ಅಮರವಾಣಿಗಳು ಇವರ ಕೃತಿಗಳು. ಕುದ್ಮುಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಸಹ ಪಡೆದಿದ್ದಾರೆ. ಅಂದರೆ ಇವರ ಸೇವೆ ಮತ್ತು ಸಾಹಿತ್ಯ ಸೇವೆಯನ್ನು ಮನಗಂಡಂತಹ ಸರ್ಕಾರ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡುವ ಮೂಲಕ ಇವರ ಸೇವೆಯನ್ನು ಗೌರವಿಸಿರುವುದನ್ನು ನಾವು ತಿಳಿಯಬಹುದು. ಇನ್ನು ಮಹಾತ್ಮರ ಗುರು ಈ ಒಂದು ಗದ್ಯದ ಹಿನ್ನೆಲೆಯನ್ನು ನಾವು ನೋಡಬೇಕಾದ್ರೆ ವಿದ್ಯಾರ್ಥಿಗಳೇ ನಾವು ಗಮನಿಸಬೇಕು. ಯಾವುದೇ ಒಂದು ಕಥೆ ಇರ್ಬೋದು ಅಥವಾ ಕವಿತೆ ಇರ್ಬೋದು, ಇದಕ್ಕೆ ಒಂದು ವಿಷಯ ಅನ್ನೋದು ಮುಖ್ಯ ಆಗುತ್ತೆ. ಆ ವಿಷಯದ ಸುತ್ತ ಕತೆ ಇರ್ಬೋದು ಅಥವಾ ಕವಿತೆ, ಕವನಗಳು, ಕಾದಂಬರಿಗಳು ಎಣೀತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ಮಹಾತ್ಮರ ಗುರು ಎಂಬಂತಹ ಗದ್ಯದಲ್ಲಿ ಯಾವ ವಿಚಾರವನ್ನು ಕುರಿತು ನಮ್ಮ ಲೇಖಕರಾದಂತಹ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿಯವರು ಮಾತಾಡೋದಕ್ಕೆ ಹೊರಟಿದ್ದಾರೆ ಅಥವಾ ನಮಗೆ ಹೇಳೋದಕ್ಕೆ ಯಾವ ವಿಚಾರವನ್ನು ನಮಗೆ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ನಾವು ತಿಳಿಬೇಕಾದ್ರೆ ನೋಡಿ, ಸರಕಾರ ಸಂಘ ಮತ್ತು ಸಂಸ್ಥೆಗಳು ವಿಮುಖವಾದಾಗ ಸಮಾಜೋದ್ಧಾರ ಕಾರ್ಯಗಳನ್ನು ವ್ಯಕ್ತಿಗಳು ಕೈಗೆತ್ತಿಕೊಳ್ಳುತ್ತಾರೆ. ನೋಡಿ, ಸರ್ಕಾರ ಸಂಘ ಮತ್ತು ಸಂಸ್ಥೆಗಳ ಕೆಲಸ ಕಾರ್ಯಗಳು ಏನೋ, ಸಮಾಜವನ್ನು ಉತ್ತಮ ರೀತಿಯಲ್ಲಿ ಆ ವ್ಯವಸ್ಥೆಗಳನ್ನು ಕಾಪಾಡಿಕೊಂಡು ಸಮಾಜವನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂತಹ ಜವಾಬ್ದಾರಿ, ಅಂದರೆ ಸಮಾಜವನ್ನು ಉತ್ತಮ ರೀತಿಯಲ್ಲಿ ಕಾದು ಕಾಪಾಡ್ಕೊಳ್ತಕ್ಕಂತಹ ಜವಾಬ್ದಾರಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳದ್ದು ಆಗಿರುತ್ತೆ. ಆದರೆ ಈ ಕೆಲಸ ಕಾರ್ಯಗಳಿಂದ ವಿಮುಖವಾದಂತಹ ಸಂದರ್ಭದಲ್ಲಿ, ಅಂದರೆ ಈ ಒಂದು ಉತ್ತಮ ಸಮಾಜ ನಿರ್ಮಾಣದ ಕೆಲಸ ಕಾರ್ಯಗಳಲ್ಲಿ ಈ ಸರ್ಕಾರ ಇರ್ಬೋದು ಅಥವಾ ಸಂಘ ಮತ್ತು ಸಂಸ್ಥೆಗಳು ವಿಮುಖವಾದಾಗ, ಅಂದರೆ ಅವು ಸಾರ್ಥಕತೆಯ ಒಂದು ಕೆಲಸವನ್ನು, ಅವುಗಳ ನಿರೀಕ್ಷಿತ ಕೆಲಸವನ್ನು, ಅವುಗಳ ಕೆಲಸ ಕಾರ್ಯಗಳು ಸುಲಲಿತವಾಗಿ ಮತ್ತು ವಿಶ್ವಾಸ ಪೂರ್ಣವಾಗಿ ನಡೆಯದಿದ್ದಂತಹ ಸಂದರ್ಭದಲ್ಲಿ ಈ ಜವಾಬ್ದಾರಿಗಳನ್ನು ಯಾರು ವಹಿಸ್ಕೋತಾರೆ, ಯಾರೋ ಒಬ್ಬ ವ್ಯಕ್ತಿ ವಹಿಸಿಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ನೋಡಿ, ಸರ್ಕಾರವೇ ಆ ಒಂದು ಸಮಾಜವನ್ನು, ಅಂದರೆ ನಮ್ಮ ಸಮಾಜವನ್ನು ಸುವ್ಯವಸ್ಥಿತವಾಗಿ ನೋಡಿಕೊಳ್ಳಲು ಅಥವಾ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯುವಲ್ಲಿ ಅದು ವಿಫಲವಾದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಆ ಒಂದು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೀನಿ ಅಂತ ಮುಂದೆ ಬಂದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಎಲ್ಲರೂ ಸಹ ಪ್ರೋತ್ಸಾಹಿಸೋದಕ್ಕಿಂತ ಹೆಚ್ಚಾಗಿ ಅವನಿಗೆ ಅನೇಕ ರೀತಿಯ ಎಡರು ತೊಡರುಗಳು ಎದುರಾಗುತ್ತೆ. ಅದಕ್ಕೆ ಹೇಳ್ತಾರೆ ಇಲ್ಲಿ, ಹಲವಾರು ಎಡರು ತೊಡರುಗಳು ಕಾಡಿದರೂ ಹಿಮ್ಮೆಟ್ಟದೆ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಇಡೀ ಸರ್ಕಾರದಿಂದ ಆಗದೇ ಇದ್ದಂತಹ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ್ತೀನಿ ಅಂತ ಮುಂದೆ ಬಂದಂತಹ ಸಂದರ್ಭದಲ್ಲಿ ಅವನಿಗೆ ಅನೇಕ ರೀತಿಯ ಎಡರು ತೊಡರುಗಳು ಅಥವಾ ಅಪಾಯಗಳು ಅಥವಾ ಹೆದರಿಕೆಯ ಮಾತುಗಳು ಎಲ್ಲವನ್ನೂ ಸಹ ಅವನು ಎದುರಿಸಬೇಕಾಗತ್ತೆ. ಎಲ್ಲವೂ ಸಹ ಇದ್ದಂಥ ಸಂದರ್ಭದಲ್ಲಿ ಅವನು ಹೆದರದೆ ಎಲ್ಲವನ್ನೂ ಸಹ ಅವನು ಹಿಮ್ಮೆಟ್ಟಿ ಮುಂದೆ ನಡೀತಕ್ಕಂತಹದ್ದು ಆ ವ್ಯಕ್ತಿಯ ಒಂದು ಅಪರೂಪದ ವ್ಯಕ್ತಿತ್ವವನ್ನು ನಮಗೆ ತಿಳಿಸ್ಕೊಡುತ್ತೆ.
ಹಾಗೇನೆ ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ. ನೋಡಿ, ಸಮಾಜ ಆ ವ್ಯಕ್ತಿಯ ಕೆಲಸ ಕಾರ್ಯಗಳು ಸಮಾಜಕ್ಕೆ ಪೂರಕವಾಗಿದ್ದರೂ ಸಹ ಅದೇ ಸಮಾಜದಲ್ಲಿ ಇರತಕ್ಕಂತಹ ಕೆಲವೊಬ್ಬರು ಏನು ಮಾಡ್ತಾರೆ, ಈ ವ್ಯಕ್ತಿಯನ್ನು ದೂರ್ತಕ್ಕಂತಹದ್ದು, ಇವನ ಕೆಲಸ ಕಾರ್ಯಗಳನ್ನು ನಿಂದಿಸ್ತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಹಿಂದೆ ಎಳೆಯುವಂತಹ ಅಥವಾ ಅವರ ಕೆಲಸ ಕಾರ್ಯಗಳನ್ನು ತಪ್ಪು ಎಂದು ಪ್ರತಿಬಿಂಬಿಸ್ತಕ್ಕಂತಹ ಯಾವುದೇ ವಿರೋಧಗಳನ್ನು ಅವರು ಲೆಕ್ಕಿಸದೆ ಏನು ಮಾಡ್ತಾರೆ, ತಮ್ಮ ನಿಸ್ವಾರ್ಥ ಸೇವೆಯನ್ನು, ಅಂದರೆ ಸಮಾಜವನ್ನು ಉತ್ತಮಗೊಳಿಸಬೇಕು ಅನ್ನೋದು ಯಾವುದೇ ವ್ಯಕ್ತಿಯ ಸ್ವಾರ್ಥದ ಚಿಂತನೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಿಸ್ವಾರ್ಥ ಚಿಂತನೆ ಅಂದರೆ ನಾನು, ನನ್ನ ಕುಟುಂಬ, ನನ್ನ ಬಳಗ ಇಷ್ಟು ಮಾತ್ರ ಚೆನ್ನಾಗಿರಬೇಕು ಅಂದರೆ ಅದು ಸ್ವಾರ್ಥ ಆಗುತ್ತೆ. ಆದರೆ ಇಡೀ ಸಮಾಜದ ಒಂದು ಒಳಿತಿನ ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಯ ಒಂದು ಸೇವೆಯನ್ನು ನಾವು ಏನಂತ ಪರಿಗಣಿಸ್ಬೋದು, ನಿಸ್ವಾರ್ಥ ಸೇವೆ ಅಂತ ಪರಿಗಣಿಸ್ಬೋದು. ಈ ಎಲ್ಲವನ್ನು ಸಹ ಒಳಗೊಂಡಿರ್ತಕ್ಕಂತಹ ವ್ಯಕ್ತಿಗಳನ್ನು ನೋಡಿ, ಆ ವ್ಯಕ್ತಿ ದೇಶಕ್ಕಾಗಿ, ಸಮಾಜದ ಒಳಿತಿಗಾಗಿ ತನ್ನ ಸಂಪೂರ್ಣ ಜೀವನವನ್ನು ಮುಡಿಪಾಗಿ ಇಡ್ತಾನೆ. ಅದನ್ನೇ ಹೇಳಿದ್ದಾರೆ, ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡುವವರೇ ಮಹಾತ್ಮರು ಎನ್ನಿಸಿಕೊಳ್ಳುತ್ತಾರೆ. ಇಡೀ ಜೀವನವನ್ನು, ತನ್ನ ಸಂಪೂರ್ಣ ಜೀವನವನ್ನು ಸಮಾಜದ ಉದ್ಧಾರದ ಒಂದು ಕೆಲಸಕ್ಕಾಗಿ ಮೀಸಲಿಡ್ತಕ್ಕಂತಹ ವ್ಯಕ್ತಿಗಳನ್ನು ನಾವು ಮಹಾತ್ಮರು ಅಂತ ಗುರುತಿಸ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಮಗೆ ಈಗ ಈ ಪಾಠದ ಶೀರ್ಷಿಕೆಯಲ್ಲಿರ್ತಕ್ಕಂತಹ ಮಹಾತ್ಮರು ಅಂದರೆ ಮಹಾತ್ಮ ಎಂಬಂತಹ ಪದಕ್ಕೆ ಅರ್ಥ ತಿಳಿದಿದೆ. ಇನ್ನು ಗುರು ಎಂಬಂತಹದ್ದು, ಗುರು ಎಂಬ ಪದದ ಅರ್ಥವನ್ನು ತಿಳಿಬೇಕಾದ್ರೆ ನೋಡಿ, ಭಾರವಾದಂತಹದ್ದು, ಅದನ್ನು ಒಂದೊಂದು ಪದದ ಅರ್ಥವನ್ನು ತಿಳಿಬೇಕಾದ್ರೆ, ಗು ಎಂದರೆ ಕತ್ತಲನ್ನು ಅಥವಾ ಕತ್ತಲು, ಗು ಎಂದರೆ ಕತ್ತಲು, ರು ಎಂದರೆ ದೂರವಾಗಿಸುವವನು, ಅಂದರೆ ಕತ್ತಲೆಯಿಂದ ದೂರವಾಗಿಸುವವನು. ಕತ್ತಲೆಯಿಂದ ದೂರವಾದಂತಹ ನಂತರದಲ್ಲಿ ನಮಗೆ ಯಾವ ಜೀವನ ಸಿಗುತ್ತೆ, ಬೆಳಕಿನ ಜೀವನ. ಅಂದರೆ ಬೆಳಕಿನ ಕಡೆಗೆ ನಡೆಸುವಂತಹವನೇ ಯಾರು, ನಮ್ಮ ಗುರು ಆಗಿರ್ತಾರೆ. ಬೆಳಕಿನ ಕಡೆಗೆ ನಡೆಸುವಂತಹವನು ಗುರು ಆಗಿರ್ತಾನೆ. ಹಾಗಾಗಿ ಈ ಒಂದು ಗದ್ಯದ ಸಂದರ್ಭದಲ್ಲಿ ಗುರುವಿನ ಮಹತ್ವ, ಅಂದರೆ ಮಹಾತ್ಮರು ಅಂದರೆ ನಮಗೆ ಗೊತ್ತಾಯಿತು, ಮಹಾತ್ಮರು ಅಂದರೆ ಯಾರು, ಸಮಾಜಕ್ಕಾಗಿ ಮತ್ತು ದೇಶದ ಒಳಿತಿಗಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಮುಡಿಪಾಗಿಡ್ತಕ್ಕಂತಹ ವ್ಯಕ್ತಿಗಳು ಯಾರು, ಮಹಾತ್ಮರು. ಮಹಾತ್ಮರ ಹುಟ್ಟಿದ ದಿನವನ್ನು ನಾವು ಮಹಾತ್ಮರ ಜಯಂತಿ ಅಂತ ಗುರುತಿಸ್ತೇವೆ. ಈಗ ಮಹಾತ್ಮರು ಪದಕ್ಕೆ ಅರ್ಥ ಗೊತ್ತಾಯಿತು. ಈ ಮಹಾತ್ಮರು ಸಹ ಒಬ್ಬರ ಪ್ರೇರಣೆಗೆ ಒಳಗಾಗಿ ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ರೂಪಿಸ್ಕೊಳ್ತಿದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ನಾವು ಗುರು ಅಂತ ಗುರುತಿಸ್ಬೋದು. ಈಗ ಅರ್ಥ ಆಗಿದೆ ಅಲ್ವಾ, ಮಹಾತ್ಮರ ಗುರು, ಮಹಾತ್ಮರಿಗೆ ಗುರುವಾದಂತಹ ಒಬ್ಬ ವ್ಯಕ್ತಿಯ ಒಂದು ಜೀವನವನ್ನು, ಅವರು ಸಮಾಜಕ್ಕೆ ನೀಡಿರ್ತಕ್ಕಂತಹ ಸೇವೆಯನ್ನು, ಅವರ ಶ್ರಮವನ್ನು ಮತ್ತು ಅವರ ಸಂಪೂರ್ಣ ಜೀವನದಲ್ಲಿ ಅವರು ಅನುಭವಿಸಿದಂತಹ ಒಂದಷ್ಟು ಎಡರು ತೊಡರುಗಳ ನಡುವೆ ಅವರು ಸಾಧಿಸಿದಂತಹ ಒಂದು ಗುರಿಯನ್ನು ನಾವು ಈ ಒಂದು ಗದ್ಯ ಭಾಗದಲ್ಲಿ ತಿಳಿಯಬಹುದು. ಇಲ್ಲಿ ಸೂಕ್ಷ್ಮವಾಗಿ ನೋಡ್ತಕ್ಕಂತಹ ಸಂದರ್ಭದಲ್ಲಿ ನೋಡಿ, ಸಾಮಾಜಿಕ ಸುಧಾರಣವಾದಿ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮುಲ್ ರಂಗರಾವ್ ಪ್ರಮುಖರು. ಯಾರ ಕುರಿತು ಈ ಗದ್ಯ ಅನ್ನೋದು ಎಣೆದುಕೊಂಡಿದೆ ಅಂತ ಹೇಳಬೇಕಾದ್ರೆ ನೋಡಿ, ಆ ವ್ಯಕ್ತಿ, ಆ ಗುರು ಯಾರಪ್ಪ ಅಂತ ಹೇಳಿದ್ರೆ ಕುದ್ಮುಲ್ ರಂಗರಾವರು. ಇವರು ಯಾವ ಕಾಲಘಟ್ಟದಲ್ಲಿ ನಮಗೆ ಕಾಣಸಿಗ್ತಾರೆ ಅಥವಾ ಯಾವ ಕಾಲಘಟ್ಟದಲ್ಲಿ ನಾವು ಇವರ ಸೇವೆಯನ್ನು, ಸಾಧನೆಯನ್ನು ಕಾಣ್ಬೋದು ಅಂತ ಹೇಳಿದ್ರೆ, ಸಾಮಾಜಿಕ ಸುಧಾರಣಾವಾದಿ ಚಳುವಳಿಯ ಮೊದಲನೆಯ ತಲೆಮಾರು, ಅಂದರೆ ಸಮಾಜದಲ್ಲಿ ಇದ್ದಂತಹ ಕೆಲವೊಂದು ಅನಿಷ್ಟ ಪದ್ಧತಿಗಳು, ಅದು ಮೇಲು ಕೀಳು ಎಂಬಂತಹದ್ದು ಅಥವಾ ಬಡವ ಬಲ್ಲಿದ ಅಂತಕ್ಕಂತಹದ್ದು ಅಥವಾ ಜಾತಿ ಧರ್ಮದ ಹಿನ್ನೆಲೆಯಲ್ಲಿ ನಡೀತಕ್ಕಂತಹ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು, ಆ ಒಂದು ತಾರತಮ್ಯವನ್ನು ಹೋಗಲಾಡಿಸಿ ಸಮಾಜವನ್ನು ಸುಧಾರಣೆಯನ್ನು ಮಾಡೋದಕ್ಕೆ ನಡೆಸ್ತಿದ್ದಂತಹ ಒಂದು ಚಳುವಳಿ. ಆ ಚಳುವಳಿ ಆರಂಭವಾದಂತಹ ಮೊದಲ ಕಾಲಘಟ್ಟದಲ್ಲಿ ಕಂಡುಬಂದಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಯಾರು, ಕುದ್ಮುಲ್ ರಂಗರಾವ್ ಅವರು ಒಬ್ಬರು ಮತ್ತು ಪ್ರಮುಖರು. ನಾವು ಕುದ್ಮುಲ್ ರಂಗರಾವ್ ಅವರನ್ನು ನೆನಪಿಸ್ಕೊಳ್ತೀವಿ ಅಂತ ಹೇಳಬೇಕಾದ್ರೆ ನೋಡಿ, ಅಸ್ಪೃಶ್ಯರ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡಿದ ಕುದ್ಮುಲ್ ರಂಗರಾವ್ ಅಜ್ಞಾತವಾಗಿ ಉಳಿದಿದ್ದಾರೆ. ಇವರು
ಸಲ್ಲಿಸಿರ್ತಕ್ಕಂತಹ ಸೇವೆ ಅಥವಾ ಇವರು ಯಾವ ರೀತಿಯಲ್ಲಿ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಯನ್ನು ತೊಡೆದುಹಾಕೋದಕ್ಕೆ ಪ್ರಯತ್ನವನ್ನ ಶ್ರಮವನ್ನ ವಹಿಸಿದ್ರು ಅಂತ ನಾವು ನೋಡಬೇಕಾದ್ರೆ ಅಸ್ಪೃಶ್ಯರ ಹೇಳಿಕೆಗಾಗಿ ಅಂದ್ರೆ ದಲಿತರನ್ನ ಅವರಿಗೆ ಈ ಒಂದು ಸಮಾಜದಲ್ಲಿ ಸಿಗಬೇಕಾದಂತಹ ಸ್ಥಾನಮಾನ ಅವರ ಹಕ್ಕು ಮತ್ತು ಕರ್ತವ್ಯಗಳನ್ನು ಅವರಿಗೆ ಕೊಡಿಸಿ ಅವರನ್ನ ಅವರ ಏಳಿಗೆಗಾಗಿ ಶ್ರಮಿಸಿದಂತಹವರು ಯಾರು ಕುದ್ಮುಲ್ ರಂಗರಾವ್ ಅವರು ಇವರನ್ನ ಮುಖ್ಯವಾಹಿನಿಗೆ ಯಾರನ್ನ ಈ ಒಂದು ಅಸ್ಪೃಶ್ಯ ಜನಾಂಗದವರನ್ನ ಮುಖ್ಯವಾಹಿನಿಗೆ ತರುವಂತಹ ಒಂದು ಕೆಲಸದಲ್ಲಿ ಇವರ ಒಂದು ಸೇವೆ ಗಮನಾರ್ಹ ಅಂತ ಹೇಳ್ಬೋದು ಆದರೂ ಸಹ ಇಷ್ಟೆಲ್ಲ ಸೇವೆಯನ್ನು ಮಾಡಿರ್ತಕ್ಕಂತಹ ಕುದ್ಮುಲ್ ರಂಗರಾವ್ ಅವರು ಏನು ಯಾರಿಗೂ ಸಹ ತಿಳಿಯದ ರೀತಿಯಲ್ಲಿ ಅಜ್ಞಾತವಾಗಿ ಉಳಿದಿದ್ದಾರೆ ಅಂದರೆ ಪ್ರಸ್ತುತದಲ್ಲಿ ನಾವು ಮಹಾತ್ಮರು ಅಥವಾ ಸ್ವತಂತ್ರ ಹೋರಾಟಗಾರರನ್ನು ಗುರುತಿಸುವ ರೀತಿಯಲ್ಲಿ ನಾವು ಕುದ್ಮುಲ್ ರಂಗರಾವ್ ಅವರನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದೇವೆ ಅದಕ್ಕೆ ಕಾರಣ ಇಷ್ಟೇ ಅವರು ಅಜ್ಞಾತವಾಗಿ ಉಳಿದಿರ್ತಕ್ಕಂತಹದ್ದು ಇನ್ನು ಪ್ರತಿರೋಧಗಳು ಎದುರಾದಾಗಲೂ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನಸ್ಸು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿದರು ಅಂದರೆ ಒಬ್ಬ ವ್ಯಕ್ತಿ ಒಂದು ವರ್ಗದ ಪರವಾಗಿ ನಿಲ್ತಿದ್ದಾನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ವರ್ಗವನ್ನು ತುಳಿಯೋದಕ್ಕೆ ಪಣವನ್ನು ತೊಟ್ಟಿರುವ ರೀತಿಯಲ್ಲಿ ನಿಂತಿರ್ತಕ್ಕಂತಹ ಮತ್ತೊಂದು ವರ್ಗ ಇರುತ್ತೆ ಆ ವರ್ಗದವರು ಏನು ಮಾಡ್ತಾರೆ ಈ ವರ್ಗದ ಅಂದರೆ ಅಸ್ಪೃಶ್ಯರನ್ನು ಒಂದು ಏಳಿಗೆಗೆ ಶ್ರಮಿಸ್ತಾ ಇರ್ತಕ್ಕಂತಹ ವ್ಯಕ್ತಿಯಾದಂತಹ ಕುದ್ಮುಲ್ ರಂಗರಾವ್ ಅವರನ್ನು ಕುರಿತು ಅವರಿಗೆ ಕೆಲವೊಂದು ಪ್ರತಿರೋಧಗಳನ್ನು ಅದು ಬೆದರಿಕೆಗಳಿರ್ಬೋದು ಅಥವಾ ಯಾವುದೇ ರೀತಿಯ ಹಿಂಸಾ ಮಾರ್ಗಗಳು ಇರ್ಬೋದು ಎಲ್ಲವನ್ನು ಸಹ ಅವರು ಇಟ್ಟಂತಹ ಹೆಜ್ಜೆಯನ್ನು ಹಿಂದಕ್ಕೆ ಪಡೆಯುವ ರೀತಿಯಲ್ಲಿ ಮಾಡುವ ಹಿನ್ನೆಲೆಯಲ್ಲಿ ಅವರು ಅವರ ಮೇಲೆ ಪ್ರಭಾವವನ್ನು ಬೀರ್ತಾರೆ ಆದರೂ ಸಹ ಕುದ್ಮುಲ್ ರಂಗರಾವ್ ಅವರು ಯಾವುದೇ ಪ್ರತಿರೋಧ ಅಥವಾ ಬೆದರಿಕೆಗಳಿಗೆ ಹೆದರದ ರೀತಿಯಲ್ಲಿ ಅಸ್ಪೃಶ್ಯರ ಜೊತೆ ಬೆರೆತು ಅವರ ಮನಸ್ಸನ್ನು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿದರು ನೋಡಿ ಅಸ್ಪೃಶ್ಯರ ನಮ್ಮ ಒಂದು ಸಮಾಜದಲ್ಲಿ ಒಂದು ಮೂಲೆ ಗುಂಪನ್ನು ಮಾಡಿರ್ತಕ್ಕಂತಹದ್ದು ಸುಮಾರು ವರ್ಷಗಳ ಹಿಂದೆ ಏನಾಗ್ತಾ ಇತ್ತು ಅವರಿಗೆ ಒಂದಷ್ಟು ಅಸ್ಪೃಶ್ಯರು ಇದೇ ರೀತಿಯಲ್ಲಿ ಜೀವನವನ್ನು ಮಾಡಬೇಕಿತ್ತು ಅಂದರೆ ಪ್ರಬಲ ವರ್ಗದವರು ಹೇಳಿದ ರೀತಿಯಲ್ಲಿ ಅವರು ರೂಪಿಸಿದಂತಹ ಕಾಯ್ದೆ ಕಟ್ಟಲೆಗಳಲ್ಲಿ ಈ ಅಸ್ಪೃಶ್ಯರು ಜೀವನವನ್ನು ನಡೆಸಬೇಕಾಗಿತ್ತು ಒಂದು ಪಕ್ಷ ಈ ಅಸ್ಪೃಶ್ಯರು ಶಿಕ್ಷಣವನ್ನು ಪಡೆದು ಬಿಟ್ಟರೆ ಅಥವಾ ಧೈರ್ಯವಾಗಿ ಮಾತಾಡಿಬಿಟ್ರೆ ಎಲ್ಲಿ ತಮ್ಮ ಒಂದು ಸುಖಕರವಾದಂತಹ ಜೀವನಕ್ಕೆ ತೊಂದರೆಯಾಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಏನು ಮಾಡ್ತಾಯಿದ್ರು ಈ ಅಸ್ಪೃಶ್ಯರನ್ನು ತುಳಿಯುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಹಾಗಾಗಿ ಈ ಅಸ್ಪೃಶ್ಯರಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸವನ್ನು ನೋಡಿ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನಸ್ಸನ್ನು ಗೆದ್ದು ಶಿಕ್ಷಣವನ್ನು ಪಡೆಯುವಂತೆ ಮಾಡಿದರು ಅಸ್ಪೃಶ್ಯರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದರೆ ಅವರ ಜೊತೆಯಲ್ಲಿ ಬೆರೆಯಬೇಕಾಗುತ್ತೆ ಅಲ್ಲಿಯವರೆಗೆ ಅವರಲ್ಲಿ ಆತ್ಮಶಕ್ತಿ ಆತ್ಮವಿಶ್ವಾಸ ಅಥವಾ ಧೈರ್ಯ ಅನ್ನೋದು ಇರಲಿಲ್ಲ ಅಂತ ಅರ್ಥ ಅಲ್ಲ ಇತ್ತು ಅದನ್ನು ಜಾಗೃತಗೊಳಿಸುವಂತಹ ಕೆಲಸವನ್ನು ಯಾರು ಕುದ್ಮುಲ್ ರಂಗರಾವ್ ಅವರು ಮಾಡ್ತಾರೆ ಜೊತೆಗೆ ಅವರ ಮನಸ್ಸನ್ನು ಗೆದ್ದು ಅಂದರೆ ಅವರಲ್ಲಿ ಇವರೂ ಸಹ ಯಾರು ಅಸ್ಪೃಶ್ಯರ ಜೊತೆಯಲ್ಲಿ ಕುದ್ಮುಲ್ ರಂಗರಾವ್ ಅವರು ಸಹ ಒಂದಾಗಿ ಬೆರೆತು ಅವರಲ್ಲಿ ಅವರ ಮನಸ್ಸನ್ನು ಗೆದ್ದು ಅವರು ಶಿಕ್ಷಣವನ್ನು ಪಡೆಯುವ ರೀತಿಯಲ್ಲಿ ಅವರ ಮನಸ್ಸನ್ನು ಒಲಿಸ್ತಾರೆ ಕುದ್ಮುಲ್ ರಂಗರಾವ್ ಅವರು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಕ್ಷೇತ್ರಕ್ಕೆ ಇವರ ಒಂದು ಸೇವೆ ಗಮನಾರ್ಹವಾದದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಹಾಗೆಯೇ ರಂಗರಾವ್ ಅವರ ಕೆಲಸಗಳಿಂದ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆ ಪಡೆದಿರುವುದು ಬಹುಮುಖ್ಯ ಅಂದರೆ ರಂಗರಾವ್ ಅವರು ಅಸ್ಪೃಶ್ಯರ ಏಳಿಗೆಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಏನೆಲ್ಲ ಯೋಜನೆಗಳನ್ನು ಮತ್ತು ಎಷ್ಟೆಲ್ಲ ಶ್ರಮವನ್ನು ವಹಿಸಿ ತಮ್ಮ ಗುರಿಯನ್ನು ಮುಟ್ತಾರೋ ಆ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಗಮನಿಸಿ ಮನಗಂಡಂತಹ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಯಾರು ಕುದ್ಮುಲ್ ರಂಗರಾವ್ ಅವರ ಒಂದು ಕೆಲಸಗಳಿಂದ ಪ್ರೇರಣೆಯನ್ನು ಪಡೆದಿದ್ರು ಅನ್ನೋದು ನಿಜವಾಗಿಯೂ ಒಂದು ಬಹುಮುಖ್ಯವಾದಂತಹ ವಿಷಯ ಅನ್ನೋದನ್ನು ತಿಳಿಯಬಹುದು ಇನ್ನು ಗದ್ಯ ಭಾಗಕ್ಕೆ ಬನ್ನಿ ನಾನು ಚುಟುಕಾಗಿ ಯಾವ ವಿಚಾರವನ್ನು ಕುರಿತು ಮಹಾತ್ಮರ ಗುರು ಗದ್ಯ ಅನ್ನೋದು ಪಾಠ ಅನ್ನೋದು ಎಣೆದುಕೊಂಡಿದೆ ಅನ್ನೋದನ್ನು ಹೇಳಿದೆ
ಈಗ ಅದನ್ನು ವಿಸ್ತಾರವಾಗಿ ಯಾರ ಬಗ್ಗೆ ಕುದ್ಮುಲ್ ರಂಗರಾವ್ ಅವರ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ಇವರ ಒಂದು ಸೇವೆಯನ್ನು ಅಸ್ಪೃಶ್ಯರ ಜೀವನದಲ್ಲಿ ಬೆಳಕಾದಂತಹ ಕುದ್ಮುಲ್ ರಂಗರಾವ್ ಅವರ ಬಗ್ಗೆ ತಿಳಿಯೋಣ. ನೋಡಿ, ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು. ನೋಡಿ, ನಮ್ಮ ವಿಶಾಲವಾದಂತಹ ಭಾರತದಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಅಷ್ಟೂ ವ್ಯವಸ್ಥೆಗಳು ಸುವ್ಯವಸ್ಥೆಗಳು ಅಂತ ಹೇಳೋದಕ್ಕೆ ಆಗಲ್ಲ. ಆ ವ್ಯವಸ್ಥೆಯಲ್ಲಿಯೂ ಸಹ ಕೆಲವೊಂದು ಅನಿಷ್ಟ ಪಿಡುಗುಗಳು ಅನ್ನೋದು ಇರೋದನ್ನ ಕಾಣ್ಬೋದು. ಆ ಅನಿಷ್ಟ ಪಿಡುಗುಗಳು ಯಾವ್ಯಾವಪ್ಪ ಅಂತ ನಾವು ಗುರುತಿಸೋದಾದ್ರೆ, ಜಾತೀಯತೆ, ಅಸ್ಪೃಶ್ಯತೆ. ನೋಡಿ, ಜಾತಿಯ ತಾರತಮ್ಯತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಈ ಸಮಾಜದಲ್ಲಿ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಅನಿಷ್ಟ ಪಿಡುಗುಗಳು ಅಂತ ನಾವು ಗುರುತಿಸ್ಬೋದು. ಈ ಸಾಮಾಜಿಕವಾದಂತಹ ದೌರ್ಜನ್ಯ ಇರ್ಬೋದು, ದಬ್ಬಾಳಿಕೆ ಇರ್ಬೋದು, ಇವೆಲ್ಲವನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಒಂದು ಸಾಮಾಜಿಕ ಸುಧಾರಣಾ ಚಳುವಳಿ ಅನ್ನೋದು ಆರಂಭ ಆಗತ್ತೆ. ಆ ಚಳುವಳಿಯ ನಾಯಕತ್ವವನ್ನು ಯಾರ್ಯಾರು ವಹಿಸಿರ್ತಾರೆ ಅನ್ನೋದನ್ನು ನಾವು ಗಮನಿಸುವುದಾದರೆ, ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದ್ದರು. ಅಂದರೆ ನೀವು ಗಮನಿಸಬೇಕು, ದಕ್ಷಿಣ ಭಾರತದಲ್ಲಿ ಇದ್ದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಯಾರ್ಯಾರು ವಹಿಸಿರ್ತಾರೆ? ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ನಾರಾಯಣ ಗುರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮಹಾತ್ಮ ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ಈ ಒಂದು ಸಮಾಜದಲ್ಲಿ ಇದ್ದಂತಹ ಒಂದಷ್ಟು ಅನಿಷ್ಟ ಪಿಡುಗುಗಳನ್ನು ಕಿತ್ತೊಗೆಯಲು ಶ್ರಮವನ್ನು ವಹಿಸ್ತಾರೆ. ಅದೇ ರೀತಿಯಲ್ಲಿ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡಿದಂತಹ ಮಹಾತ್ಮರ ಪೈಕಿ ಇವರಂತೆ ಯಾರಿದ್ದಾರೆ ಅಂತ ನೋಡಬೇಕಾದ್ರೆ, ಗಮನಿಸಿ, ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಕುದ್ಮುಲ್ ರಂಗರಾವ್. ಅಂದರೆ ದಕ್ಷಿಣ ಭಾರತದ ಸಾಮಾಜಿಕ ಪಿಡುಗುಗಳಾದಂತಹ ಜಾತೀಯತೆ ಇರ್ಬೋದು ಅಥವಾ ಅಸ್ಪೃಶ್ಯತೆ ಇರ್ಬೋದು, ಈ ಒಂದು ಅನಿಷ್ಟ ಪಿಡುಗುಗಳನ್ನು ನಾಶ ಮಾಡೋದಕ್ಕೆ ಶ್ರಮಪಟ್ಟಂತಹ ನಾಯಕರನ್ನು ನಾವು ಗಮನಿಸಿದ್ವಿ. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತಹ ಕೆಲವೊಂದು ಅನಿಷ್ಟ ಪಿಡುಗುಗಳು ಅಂತ ನಾವು ಗುರುತಿಸ್ತಕ್ಕಂತಹ ಜಾತೀಯತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಈ ಒಂದು ವ್ಯವಸ್ಥೆಯನ್ನು ಸುಧಾರಣೆಯನ್ನು ಮಾಡೋದಕ್ಕೆ ಶ್ರಮವನ್ನು ವಹಿಸಿದಂಥವರು ಅಸ್ಪೃಶ್ಯರ ಜನಾಂಗದಲ್ಲಿ ನೈತಿಕ ಧೈರ್ಯದ ನಂದಾದೀಪವನ್ನು ಹಚ್ಚಿದಂತಹವರು ಯಾರು? ಕುದ್ಮುಲ್ ರಂಗರಾವ್ ಅವರು. ಅಂದರೆ ಈ ಅಸ್ಪೃಶ್ಯರ ಜೀವನವನ್ನು ಸುಧಾರಣೆಯನ್ನು ಮಾಡೋದಕ್ಕೆ ಸಮಾಜದಲ್ಲಿ ಅವರು ಪಡ್ಕೋಬೇಕಾದಂತಹ ಹಕ್ಕುಗಳಿರ್ಬೋದು, ಅವರು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳಿರ್ಬೋದು, ಅವುಗಳನ್ನು ಅವರಿಗೆ ಕೊಡಿಸಲು ಯಾರು? ಕುದ್ಮುಲ್ ರಂಗರಾವ್ ಅವರು ಶ್ರಮಿಸ್ತಾರೆ. ಇವರ ಸೇವೆಗಳನ್ನು ನಾವು ಪಕ್ಷಿ ನೋಟದಲ್ಲಿ ನೋಡೋದಾದರೆ, ಕುದ್ಮುಲ್ ರಂಗರಾವ್ ಇಂದಿನ 100 ವರ್ಷಗಳ ಹಿಂದೆಯೇ, ಅಂದರೆ ಇಂದಿಗೆ 100 ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ, ನೋಡಿ, ಅಸ್ಪೃಶ್ಯರ ಜೀವನವನ್ನು ಬದಲಾಯಿಸಬೇಕು ಅಂತ ಹೇಳಿದರೆ ಮುಖ್ಯವಾಗಿ ಅವರಿಗೆ ಅರಿವಿನ ಅಗತ್ಯ ಇದೆ. ಹಾಗಾಗಿ ಆ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸ್ತಾರೆ. ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ 16 ಕಡೆ ಶಾಲೆಗಳನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು. ಅಂದರೆ ಈ ಅಸ್ಪೃಶ್ಯರ ಜೀವನದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿದ್ರೆ ಇವರಿಗೆ ಮುಖ್ಯವಾಗಿ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ತಿಳಿದಂತಹ ಕುದ್ಮುಲ್ ರಂಗರಾವ್ ಅವರು ಇವರಿಗೆ ಶಾಲೆಗಳನ್ನು ತೆರೀತಾರೆ. ಅಷ್ಟು ಮಾತ್ರವಲ್ಲ, ವಿದ್ಯಾರ್ಥಿ ನಿಲಯಗಳನ್ನೂ ಸಹ ಇವರು ನಿರ್ಮಿಸ್ತಾರೆ, ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಅಂದರೆ ದೂರದಿಂದ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಯಾವುದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ, ಶಾಲೆಗಳನ್ನು ನಿರ್ಮಿಸಿ, ಅದಕ್ಕೆ ಅಗತ್ಯವಾದಂತಹ ಶಿಕ್ಷಕರನ್ನೂ ಸಹ ನೇಮಿಸಿ ಅವರಿಗೆ ಶಿಕ್ಷಣವನ್ನು ಕೊಡಿಸುವ ಮೂಲಕ ಅವರ ಜೀವನವನ್ನು ಉಜ್ವಲಗೊಳಿಸ್ತಕ್ಕಂತಹ, ಜೊತೆಗೆ
समाज में अस्पृश्यरन्न मुख्यवाहिनी तरतकंतह केलसवन्न माडोदिक्के यारु कुद्मूल रंगरावरु मुंदाग्तारे अदर जोतेगे ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿದರು. ವಿಧವೆಯರು ಮತ್ತು ದೇವದಾಸಿಯರಿಗೆ ಒಂದು ಆಶ್ರಮವನ್ನು ನಿರ್ಮಿಸಿ ಅವರ ಜೀವನೋಪಾಯಕ್ಕಾಗಿ ಕೆಲವೊಂದು ವ್ಯವಸ್ಥೆಯನ್ನು ಸಹ ಯಾರು ಕುದ್ಮೂಲ್ ರಂಗರಾವ್ ಅವರು ಮಾಡ್ತಾರೆ ಅದನ್ನು ಮುಂದೆ ನಾವು ಗಮನಿಸಬಹುದು. ಇನ್ನು ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡು ದಲಿತರ ಕೃಷಿ ಮತ್ತು ವಸತಿಗೆ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದರು. ನೋಡಿ, ದಣಿಗಳ ಅಂದರೆ ಶ್ರೀಮಂತರ ಬಳಿಯಲ್ಲಿ ನೂರಾರು ಎಕರೆ ಭೂಮಿಯನ್ನು ತಮ್ಮ ಸ್ವಂತ ಹಣವನ್ನು ಆ ಶ್ರೀಮಂತರಿಗೆ ನೀಡಿ ಅವರ ಭೂಮಿಯನ್ನು ಕ್ರಯಕ್ಕೆ ಮಾಡಿಕೊಂಡು, ಅಂದರೆ ಇಷ್ಟು ಹಣವನ್ನು ಕೊಟ್ಟು ಇಷ್ಟು ವರ್ಷಗಳ ಕಾಲ ಆ ಭೂಮಿಯನ್ನು ಉಳುಮೆ ಮಾಡ್ತೀವಿ ಅಥವಾ ನಮ್ಮ ಅಗತ್ಯಕ್ಕೆ ಬಳಸ್ಕೋತೀವಿ ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂತಹದ್ದು ಯಾವುದು ಕ್ರಯ. ಆ ಭೂಮಿಯನ್ನು ನೂರಾರು ಎಕರೆ ಭೂಮಿಯನ್ನು ಕ್ರಯಕ್ಕೆ ಮಾಡಿಕೊಂಡು ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತ ನೋಡಬೇಕಾದ್ರೆ, ನೋಡಿ, ದಲಿತರಿಗೆ ಕೃಷಿ ಮಾಡೋದಕ್ಕೆ ಆ ಭೂಮಿಯನ್ನು ಕೊಡ್ತಾರೆ, ಜೊತೆಗೆ ವಸತಿ ನಿವೇಶನಗಳನ್ನು ಉಚಿತವಾಗಿ ಹಂಚಿ, ದಲಿತರಿಗೆ ಯಾರಿಗೆ ಮನೆ ಇರೋದಿಲ್ವೋ ಅವರಿಗೆ ಮನೆಗಳನ್ನು ನಿರ್ಮಿಸಿ ಉಚಿತವಾಗಿ ಅವರಿಗೆ ಕೊಡುವ ಮೂಲಕ ದಲಿತರ ಆಶಾಕಿರಣವಾಗಿ, ಅಂದರೆ ತಮ್ಮ ಜೀವನ ಇಷ್ಟೇ ಅಂತ ಅಂದ್ಕೊಂಡಿದ್ದಂತಹ ದಲಿತರಿಗೆ ತಮ್ಮ ಜೀವನ ಇನ್ನೂ ಇದೆ ಮತ್ತು ತಮ್ಮ ಜೀವನದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಬೇಕು ಮತ್ತು ಆ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂತಹ ಕೆಲಸವನ್ನು ಯಾರು ಕುದ್ಮೂಲ್ ರಂಗರಾವ್ ಅವರು ಮಾಡ್ತಾರೆ. ಈ ಎಲ್ಲ ಕೆಲಸ ಕಾರ್ಯಗಳು ದಲಿತರ ಪಾಲಿಗೆ ಬೆಳಕಾದರೆ ಸಂಪ್ರದಾಯ ಶರಣರಿಗೆ, ನೋಡಿ, ನಾನು ಮೊದಲೇ ಹೇಳಿದ್ದೆ, ಈ ಉನ್ನತ ವರ್ಗದವರು ಏನು ಮಾಡ್ತಾರೆ, ದಲಿತರಿಗೆ ಉನ್ನತ ವರ್ಗದವರೇ ಕೆಲವೊಂದು ರೀತಿ ನೀತಿಗಳನ್ನು ನಿಯಮಗಳನ್ನು ಸೃಷ್ಟಿ ಮಾಡಿ ಅದರ ಪ್ರಕಾರವೇ ನಡಿಬೇಕು ಅಂತ ಅವರು ತೀರ್ಮಾನವನ್ನು ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಕುದ್ಮೂಲ್ ರಂಗರಾವ್ ಅವರ ಈ ರೀತಿಯ ಒಂದು ಕೆಲಸ ಕಾರ್ಯಗಳು ಸಂಪ್ರದಾಯ ಶರಣರಿಗೆ ಒಂದು ರೀತಿಯಲ್ಲಿ ಸಿಡಿಲಾಗಿ ಪರಿಣಮಿಸುತ್ತೆ. ಅಂದರೆ ಇದನ್ನು ಹೆದರಿಸಲು ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಯಾರು ಈ ಸಂಪ್ರದಾಯ ಶರಣರು ಮುಂದಾಗ್ತಾರೆ. ಒಂದು ಉತ್ತಮ ಸಮಾಜವನ್ನು ರೂಪುಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಕುದ್ಮೂಲ್ ರಂಗರಾವ್ ಅವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೂಡಿನ ಕುದ್ಮೂಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ 1859 ಜೂನ್ 26 ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಜನಿಸಿದರು. ನೋಡಿ, ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದಂತಹ ಕಾಸರಗೂಡಿನ ಕುದ್ಮೂಲ್ ಎಂಬಂತಹ ಚಿಕ್ಕ ಗ್ರಾಮದಿಂದ ಬಂದಂತಹವರು ಯಾರು, ಕುದ್ಮೂಲ್ ರಂಗರಾವ್ ಅವರು. ಇವರು ಯಾವ ಒಂದು ಕುಟುಂಬದಿಂದ ಬಂದಿದ್ದರು, ಯಾವ ಕುಟುಂಬದಿಂದ, ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹವರು ಯಾರು, ಕುದ್ಮೂಲ್ ರಂಗರಾವ್ ಅವರು. ಇವರು ಯಾರ ಪರವಾಗಿ ನಿಲ್ತಾರೆ, ಅಸ್ಪೃಶ್ಯರ ಪರವಾಗಿ. ಹಾಗಾಗಿ ಯಾರ ಪ್ರತಿರೋಧವನ್ನು ಎದುರಿಸಬೇಕಾಗತ್ತೆ, ತಮ್ಮ ಸಮಾಜದ ಅಥವಾ ತಮ್ಮ ವರ್ಗದವರ ಪ್ರತಿರೋಧವನ್ನು ಎದುರಿಸಿ ಅಸ್ಪೃಶ್ಯರ ಪರವಾಗಿ ನಿಂತಂಥವರು ಯಾರು, ಕುದ್ಮೂಲ್ ರಂಗರಾವ್ ಅವರು. ಇವರು 1859 ಜೂನ್ 29 ಕಾಸರಗೂಡಿನ ಕುದ್ಮೂಲ್ ಎಂಬಂತಹ ಚಿಕ್ಕ ಗ್ರಾಮದಲ್ಲಿ ತಂದೆ ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಅವರು ಜನಿಸ್ತಾರೆ. ಇವರ ಶಿಕ್ಷಣವನ್ನು ನೋಡಬೇಕಾದ್ರೆ, ನೋಡಿ, ಶಿಕ್ಷಣ ಮುಗಿಸಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದ ರಂಗರಾವ್ ಬಡವರ ವಕೀಲರೆಂದೇ ಪ್ರಸಿದ್ಧರಾದರು. ಇವರು ಶಿಕ್ಷಣವನ್ನು ಮುಗಿಸ್ತಾರೆ, ತದನಂತರದಲ್ಲಿ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ವಕೀಲ ವೃತ್ತಿಯನ್ನು ಅವರು ಮುಂದುವರಿಸಬೇಕಾದ್ರೆ ಯಾರ ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ, ಬಡವರ ಪರವಾಗಿ, ಅಸ್ಪೃಶ್ಯರ ಪರವಾಗಿ. ಹಾಗಾಗಿ ಇವರನ್ನು ಬಡವರ ವಕೀಲರೆಂದೇ
ಯಾರು ಕುದ್ಮುಲ್ ರಂಗರಾವ್ ಅವರು ಪ್ರಸಿದ್ಧಿಯನ್ನ ಹೊಂದಿರ್ತಾರೆ. ದನಿ ಇಲ್ಲದವರಿಗೆ ದನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು. ಅಂದರೆ ಅಸ್ಪೃಶ್ಯರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ಅವರಿಗೆ ಸಿಗಬೇಕಾದಂತಹ ಸ್ಥಾನಮಾನಗಳನ್ನು ಜೊತೆಗೆ ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಗೆ ತರುವಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೆ, ನಮ್ಮ ಕುದ್ಮುಲ್ ರಂಗರಾವ್ ಅವರು ಮಾಡ್ತಾರೆ. ಹಾಗಾಗಿ ಅವರ ಪರವಾದಂತಹ ಅಸ್ಪೃಶ್ಯರ ದನಿಯೇ ಕುದ್ಮುಲ್ ರಂಗರಾವ್ ಅವರು ಆಗಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರ ಬಾಳಿನ ಬೆಳಕು ಯಾರು ಕುದ್ಮುಲ್ ರಂಗರಾವ್ ಅವರು ಆಗ್ತಾರೆ. ಇಷ್ಟೆಲ್ಲ ಸೇವೆಯನ್ನು ಮತ್ತು ತಮ್ಮ ವೃತ್ತಿಯ ಮೂಲಕ ಬಡವರಿಗೆ ಸಹಾಯವನ್ನು ಮಾಡ್ತಿದ್ದಂತಹ ಕುದ್ಮುಲ್ ರಂಗರಾವ್ ಅವರು ಸಂಪೂರ್ಣ ತಮ್ಮ ಜೀವನವನ್ನು ಅಸ್ಪೃಶ್ಯರ ಏಳಿಗೆಗಾಗಿ ಅವರಿಗೆ ಒಂದು ನ್ಯಾಯವನ್ನು ದೊರಕಿಸ್ಕೊಡ್ಬೇಕಾದಂತಹ ಒಂದು ಉದ್ದೇಶದಿಂದ ಮುಡಿಪಾಗಿ ಇಡ್ತಾರೆ. ಅದಕ್ಕೆ ಒಂದು ಘಟನೆ ಕಾರಣ ಆಗುತ್ತೆ. ಅಂದರೆ ವಕೀಲ ವೃತ್ತಿಯನ್ನು ತ್ಯಜಿಸಿ ಸಂಪೂರ್ಣವಾಗಿ ಅಸ್ಪೃಶ್ಯರಿಗೆ ಸ್ಥಾನಮಾನವನ್ನು ಅವರಿಗೆ ದೊರಿಬೇಕಾದಂತಹ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ಯಾರು ಕುದ್ಮುಲ್ ರಂಗರಾವ್ ಅವರು ಪಣತೊಟ್ಟು ನಿಲ್ತಾರೆ. ಆ ಒಂದು ಘಟನೆ ಯಾವುದು? ಆ ಒಂದು ಘಟನೆಯಿಂದ ಇಂತಹ ಒಂದು ದೃಢ ನಿರ್ಧಾರಕ್ಕೆ ನಮ್ಮ ಕುದ್ಮುಲ್ ರಂಗರಾವ್ ಅವರು ಬರ್ತಾರೆ ಅನ್ನೋದಾದರೆ ಆ ಘಟನೆ ಯಾವುದು ಮತ್ತು ಅದಾದ ನಂತರದಲ್ಲಿ ಕುದ್ಮುಲ್ ರಂಗರಾವ್ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮತ್ತು ಏನೆಲ್ಲ ಬೆದರಿಕೆಗಳು ಮತ್ತು ಎಡರು ತೊಡರುಗಳ ನಡುವೆಯೂ ತಮ್ಮ ಉದ್ದೇಶವನ್ನು ಸಾಧನೆಯನ್ನು ಮಾಡ್ತಾರೆ, ತಮ್ಮ ಗುರಿಯನ್ನು ಮುಟ್ತಾರೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳಿಯೋಣ. ಇಲ್ಲಿಯವರೆಗೆ ಮಹಾತ್ಮರ ಗುರು ಈ ಒಂದು ಪಾಠದ ಲೇಖಕರಾದಂತಹ ಡಾಕ್ಟರ್ ಮುಗುಳವಳ್ಳಿ ಕೇಶವಧರಣಿಯವರ ಪರಿಚಯವನ್ನು, ಹಾಗೆಯೇ ಮಹಾತ್ಮರ ಗುರು ಈ ಒಂದು ಪಾಠ ಯಾರನ್ನು ಕುರಿತದ್ದಾಗಿದೆ ಅನ್ನೋದನ್ನು, ಅಂದರೆ ಕುದ್ಮುಲ್ ರಂಗರಾವ್ ಅವರನ್ನು ಕುರಿತಂತಹ ಈ ಪಾಠದ ಕೆಲವೊಂದು ವಿಚಾರಗಳನ್ನು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಕುದ್ಮುಲ್ ರಂಗರಾವ್ ಅವರ ಜೀವನದಲ್ಲಿ ತಿರುವು ನೀಡಿದಂತಹ ಘಟನೆ ಯಾವುದು, ಅದಾದ ನಂತರದಲ್ಲಿ ಆದಂತಹ ಕೆಲಸ ಕಾರ್ಯಗಳು ಅಥವಾ ಒಂದು ಬದಲಾವಣೆ ಏನು ಅನ್ನೋದನ್ನು ತಿಳಿಯೋಣ. ನಮಸ್ಕಾರ.